ಸಂಗೀತ ಲೋಕದ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ಕನ್ನಡದ ಹೆಮ್ಮೆಯ ಸಂಗೀತ ಸಂಸ್ಥೆ ಲಹರಿ ಆಡಿಯೋ ನಿರ್ಮಾಣದ ಆಲ್ಬಮ್ಗೆ ಸಿಕ್ಕಿದೆ ಲಾಸ್ ವೆಗಾಸ್ನಲ್ಲಿ ನಡೆದಂತಹ ಅದ್ಧೂರಿ ಸಮಾರಂಭದಲ್ಲಿ ಬೆಸ್ಟ್ ನ್ಯೂ ಏಜ್ ಆಲ್ಬಮ್ ವಿಭಾಗಕ್ಕೆ ರಿಕಿ ಕೇಜ್ ಅವರ ಡಿವೈನ್ ಟೈಟ್ಸ್ ಗ್ರಾಮಿ ಪ್ರಶಸ್ತಿ ಒಲಿದೆ ಪ್ರಶಸ್ತಿಯನ್ನು ಸ್ವೀಕರಿಸಿದ ಖುಷಿಯಲ್ಲಿ ರಿಕಿ ಕೇಜ್ ನಮಸ್ತೆ ಅಂತ ಹೇಳಿದ್ದಾರೆ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಖ್ಯಾತ ಕಂಪೋಸರ್ ಸ್ಟಿವರ್ಟ್ ಕುಪ್ಲೆಂಡ್ ಜೊತೆಗೂಡಿ ರಿಕಿ ಕೇಜ್ ಈ ಅನ್ನು ಮಾಡಿದರು ಕನ್ನಡದ ಹೆಮ್ಮೆಯ ಸಂಗೀತ ಸಂಸ್ಥೆ ಲಹರಿ ಆಡಿಯೋ ಸಂಸ್ಥೆ ನಿರ್ಮಾಣದ ಗೆ ಮೊದಲ ಬಾರಿಗೆ ಗ್ರಾಮಿ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಸಂಸ್ಥೆಯ ಮುಖ್ಯಸ್ಥರಾದ ಮನೋಹರ್ ನಾಯ್ಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಗೀತ ನಿರ್ದೇಶಕ ರಿಕಿ ಕೇಜ್ಗೆ ಇದು ಎರಡನೇ ಗ್ರಾಮಿ ಪ್ರಶಸ್ತಿ ಆದರೆ ಕೋಪ್ಲೆಂಡ್ಗೆ ಇದು ಆರನೇ ಗ್ರಾಮಿ ಪ್ರಶಸ್ತಿ ಆಗಿದೆ ಅಮೆರಿಕದಲ್ಲಿ ಹುಟ್ಟಿದಂತಹ ರಿಕಿಕೇಜ್ ತುಂಬಾ ವರ್ಷಗಳ ಭಾರತಕ್ಕೆ ಬಂದು ಸದ್ಯ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಗ್ರಾಮಿ ಅವಾರ್ಡ್ ಕರ್ನಾಟಕದಲ್ಲಿ ಫಸ್ಟ್ ಫಸ್ಟ್ ಟೈಮ್ ಇನ್ ಇಂಡಿಯಾನಲ್ಲಿ ಟೈಮ್ ಆಡಿಯೋ ಸಂಸ್ಥೆಗೆ ಒಂದು ಅವಾರ್ಡ್ ಬಂದಿರೋದು ಇದು ಅದು ಕರ್ನಾಟಕದಲ್ಲಿ ಬಂದಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಇದರ ಹಿಂದೆ ತುಂಬಾ ಕಷ್ಟ ಬಿದ್ದಂತಹ ಮ್ಯೂಸಿಷಿಯನ್ ಮತ್ತೆ ಮುಖ್ಯವಾಗಿ ರಿಕಿಕೇತ್ ಅವರಿಗೆ ಅಭಿನಂದನೆಗಳು ನಾನು ಹೇಳಲೇಬೇಕು ಸೆಕೆಂಡ್ ನಮ್ಮ ಸಿಬ್ಬಂದಿ ವರ್ಗದವರಿಗೂ ನಾನು ವಂದನೆಗಳು ಹೇಳಬೇಕು ದೆಹಲಿ ಮುಖ್ಯಮಂತ್ರಿ ಹೆಮ್ಮೆ ಅಲ್ವಾ ಬಹಳ ಹೆಮ್ಮೆ ಕರ್ನಾಟಕದಲ್ಲಿ ಕರ್ನಾಟಕ ಒಂದೇ ಕೇಜ್ರಿವಾಲ್ ಅವರ ಸಮ್ಮುಖದಲ್ಲಿ ಮಾಜಿ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾವ್ ಇವತ್ತು ಆಮ್ ಆದ್ಮಿ ಪಕ್ಷವನ್ನು ದೆಹಲಿ ಸೇರ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ದುರಾಡಳಿತ ಇದೆ ಮೂರು ಪಕ್ಷಗಳ ಮೇಲೆ ಜನ ಬೇಸರಗೊಂಡಿದ್ದಾರೆ ಸ್ವಚ್ಛ ನಾಯಕತ್ವ ಸಿಗಬೇಕು ಅಂತ ನಾನು ಆಪ್ ಸೇರಿದ್ದೀನಿ ಅಂತ ಅವ್ರು ಅಂದಿದ್ದಾರೆ ಈ ಮಧ್ಯೆ ಬಸವರಾಜ ರೊಟ್ಟಿಯವರು ಜೆ ಡಿ ಎಸ್ ಬಿಟ್ಟು ಬಿಜೆಪಿ ಸೇರ್ತಿರೋ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಕಿಡಿಕಾರಿ ಅಯ್ಯೋ ಬಿಜೆಪಿ ಹೋಗಕ್ಕೆ ನಾವೇನು ಸಭಾಪತಿ ಮಾಡಬೇಕಾಗಿತ್ತ ನನಗೇನು ಶಾಖೇನಿಲ್ಲ ಅಂದಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಎಲ್ಲ ಪಕ್ಷಗಳಿಗೂ ನಾನು ಒಳಗೆ ಹೊರಗೆ ಚೆನ್ನಾಗಿ ನೋಡಾಗಿದೆ ನಾಯಕರಿಗೂ ಚೆನ್ನಾಗಿ ನೋಡಿದೆ ಬೇರೆ ಕಡೆಯಿಂದ ಅವ್ರಿಗೆ ಅಂತ ಜಿಗುಪ್ಸೆ ಬಂದ್ಬಿಟ್ಟಿದೆ ಅವರಿಗೆ ಸೊ ನಾವು ಮಾನ ಮರ್ಯಾದೆಯನ್ನು ಕಾಪಾಡಿ ಕರ್ನಾಟಕ ಒಂದು ಒಳ್ಳೆ ಪ್ರಗತಿ ಹಾದಿಯಲ್ಲಿ ಪಾರದರ್ಶಕವಾಗಿ ನಾವು ತರಕಾರಿ ಪೂರ್ಣ ರೀತಿಯ ಪ್ರಯತ್ನ ಮಾಡ್ತೀವಿ ಈಗ ಸಭಾಪತಿ ಮಾಡಿದ್ದು ಬಿಜೆಪಿ ಜೆ ಬಿಜೆಪಿ ಹೋಗಿ ಅಂತ ಹೇಳೋದಿಕ್ಕ ಸಭಾಪತಿ ಮಾಡಿದ್ದ ಅವ್ರಿಗೆ ಅವ್ರು ಹೋಗ್ತೀವಿ ಅಂತ ತೀರ್ಮಾನ ಮಾಡಿದಾಗ ಅಯ್ಯೋ ಬೇಡ ಅಂತೇಳಿ ಗೋಗರ್ ಕಂಡು ಅವ್ರ ಹತ್ರ ಏನೋ ಹೋಗ್ಬಿಟ್ರು ಹೋಗ್ಬಿಟ್ರು ಅಯ್ಯೋ ಕುಮಾರಸ್ವಾಮಿ ಸಾಕು ಯಾವ ಸಾಕು ಇಲ್ಲ ಬರೋರು ಇದ್ದಾರೆ ಮುಂದಿನ ದಿನಗಳಲ್ಲಿ ಬಹಳ ಜನ ಬರೋರ್ ಇದ್ದಾರೆ ರಾಷ್ಟ್ರೀಯ ಪಕ್ಷದಲ್ಲಿ ಎಸ್ ಸೊ ರಷ್ಯಾ ಉಕ್ರೇನ್ ಮಧ್ಯೆ ಸಮರ ಮುಂದುವರೆದಿದೆ ಸಾವು ನೋವು ಶಾಂತಿ ಮಾತುಕತೆ ಮಧ್ಯೂ ಕೂಡ ರಷ್ಯಾದಿಂದ ಎರಡನೇ ಹಂತದ ದಾಳಿ ನಡೀತಾ ಇದೆ ಮೊದಲ ಹಂತದಲ್ಲಿ ಉಕ್ರೇನ್ ಸೇನಾ ನೆಲೆ ನೆಲೆ ಇಂಧನ ಸಂಗ್ರಹಗಳೇ ಟಾರ್ಗೆಟ್ ಆಗಿದ್ವು ಆದರೆ ಉಕ್ರೇನ್ ಪ್ರತಿರೋಧ ಓಡ್ತಾ ಇರೋದಕ್ಕೆ ರಷ್ಯಾಧ್ಯಕ್ಷ ಪುಟಿನ್ ಯುದ್ಧ ತಂತ್ರವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಅಂತಿದ್ದಾರೆ ಉಕ್ರೇನ್ ಪೂರ್ವ ಮತ್ತು ಕೇಂದ್ರ ಭಾಗದಲ್ಲಿರುವಂತಹ ನಗರಗಳ ಮೇಲೆ ನಿರಂತರವಾಗಿ ವೈಮಾನಿಕ ದಾಳಿ ಎಲ್ಲ ನಡೀತಾ ಇದೆ ಉಕ್ರೇನ್ನ ಎರಡು ಫಿರಂಗಿ ಘಟಕಗಳು ಎರಡು ಬಹು ರಾಕೆಟ್ ವ್ಯವಸ್ಥೆ ಎಲ್ಲ ಸೇರಿ ಒಟ್ಟು ಐವತ್ತೊಂದು ಸೇನಾ ನೆಲೆ ನಾಶಪಡಿಸಿರೋದಾಗಿ ರಷ್ಯಾ ಹೇಳಿಕೊಂಡಿದೆ ಇದರ ಬೆನ್ನಲ್ಲೇ ಈಗ ರಷ್ಯಾದ ನಾಲ್ಕು ಕ್ಷಿಪಣಿಗಳು ಬಾಂಬ್ಗಳನ್ನು ಒಳಗೊಂಡಿದ್ದ ಎರಡು ಸುಖಐ ಮೂವತ್ತೈದು ಯುದ್ಧಮಾನ ಇವನ್ನೆಲ್ಲ ಹೊಡೆದಾಕಿದ್ದಾರೆ ಅಂತ ಉಕ್ರೇನ್ ಹೇಳ್ಕೊಳ್ತಾ ಇದೆ ಸೊ ಇತ್ತ ಕ್ಯೂ ಹೊರವಲಯದ ನಗರಗಳಲ್ಲಿ ಸಿಕ್ಕ ಸಿಕ್ಕ ನಾಗರಿಕರ ಮೇಲೆಲ್ಲ ರಷ್ಯಾ ಗುಂಡು ಹಾರಿಸ್ತಾ ಇದೆ ಕಿವ್ ನಗರದ ಹೊರವಲಯದಲ್ಲಿ ಇರುವ ಒಂದು ನಗರ ಬೂಚಾ 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 ನಗರ ಯಾವ ಪರಿಸ್ಥಿತಿಯಲ್ಲಿದೆ ಇವತ್ತು ಅಂತಂದರೆ ಈಗ ನಿನ್ನೆಯಿಂದ ನಡೀತಿರೋದು ಅದೇ ದಿಸ್ ಇದು ಅತ್ಯಂತ ಹೀನಾಯವಾದ ಒಂದು ಯುದ್ಧದ ದೃಶ್ಯ ಇರಬಹುದು ಅಂತ ನೂರಾರು ಜನ ಸತ್ತೋಗಿದ್ದಾರೆ ಕಂಡು ಕಂಡು ಕಡೆ ಗುಂಡಿಟ್ಟುಕೊಳ್ಳಲಾಗಿದೆ ಎಲ್ಲರನ್ನೂ ಸಾಮೂಹಿಕವಾಗಿ ಸಮಾಧಿ ಮಾಡಲಿಕ್ಕೆ ಹಳ್ಳಗಳನ್ನು ತೋಡಿ ಒಳಗೆ ತಳ್ಳಿಬಿಟ್ಟಿದ್ದಾರೆ ರಸ್ತೆ ರಸ್ತೆಗಳಲ್ಲಿ ಹಣಗಳು ಇನ್ನೂ ಬಿದ್ದಿವೆ ತೆಗೆಯೋಕ್ಕಾಗ್ತಾ ಇಲ್ಲ ಬುಚಾನಲ್ಲಿ ಎರಡೂ ಕಡೆಯ ಯುದ್ಧೋಪಕರಣಗಳು ಸುಟ್ಟು ಆಗೋಗಿದೆ ಬಟ್ ರಷ್ಯಾ ಸೈನಿಕರಿಗೆ ಹಿಂದಕ್ಕೆ ಏನೋ ಸರಿದಿದ್ದಾರೆ ಆದರೆ ಆಗಿರೋ ನಾಶ ಮಾತ್ರ ತಡ್ಕೊಳಕ್ಕಾಗಲ್ಲ ಇದು ದೊಡ್ಡ ವಾರ್ ಕ್ರೈಮು ಯುದ್ಧ ಅಪರಾಧ ಇದು ಅಂತ ಎಲ್ಲ ದೇಶಗಳು ಪರಿಗಣಿಸ್ದಂಗೆ ಕಾಣಿಸ್ತಾ ಇದೆ ಇದು ಮುಂದೆ ಹೋಗುತ್ತೆ ಕಾರಲ್ಲಿ ಕೂತಿದ್ದಂಥ ಈಗ ನೀವು ನೋಡ್ತಿರೋ ಕಾರ್ದು ಕೂತಿದ್ದಂಥದ್ದು ಒಬ್ಬ ಗಾರ್ಡನರಂತೆ ಅಂದರೆ ಈ ತೋಟಗಾರಿಕೆ ಮನೆಗಳಲ್ಲಿ ಪಾರ್ಕ್ಗಳಲ್ಲಿ ಮಾಡ್ತಿದ್ದಿದ್ ಗಾರ್ಡನ್ ಕೆಲಸ ಮಾಡ್ತಿದ್ದಾನೆ ಅವನು ಕಾರಲ್ಲಿ ಕೂತಿದ್ದಂಗೆ ಅವನ ಮೇಲೆ ಟ್ಯಾಂಕ್ ಹೋಗಿದೆ ಅವನು ಅವನಲ್ಲೇ ಒಳಗಡೆ ಅಪಚೆ ಹಾಕೊಂಡಿದ್ದಾನೆ ಕೆಲವು ಸೈಕಲ್ ಮೇಲೆ ಹೋಗೋರೆಲ್ಲ ಹಂಗೆ ಬಿದ್ದಿದ್ದಾರೆ ಗುಂಡು ಹೊಡೆದು ಹೊಡೆದಲ್ಲ ಇದು ಒಳಗಡೆ ಇದ್ದಾಗಲೇ ಅಪಚಿ ಜನ ಹೋಗುತ್ತೆ ಕಡೆ ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನಾಗತ್ತೋ ಏನಾಗಬಾರ್ದು ಆಗೋದೆಲ್ಲ ಆಗೋಗಿದೆ ನನ್ನ ಪ್ರಕಾರ